ಗಂಗಾವತಿಯಲ್ಲಿ ವಿಶೇಷವಾಗಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ಪೂಜ್ಯರ ಅಂತ ರವಿಶಂಕರ್ ಗುರುಜಿಯವರು, ಜೊತೆಗೆ ಪತಂಜಲಿ ಯೋಗ ಪೂಜ್ಯರ ಅಂತ ಯೋಗಿ ರಾಮದೇವ್ ಅವರು, ಎಲ್ಲರ ಒಂದು ಅವರ ಒಂದು ಸಂಘಟನೆಯ ಆಶ್ರಯದಲ್ಲಿ ಗಂಗಾವತಿಯಲ್ಲಿ ಯೋಗ ನಾಳೆ 21ನೇ ತಾರೀಕಿಗೆ ಯೋಗ ದಿನಾಚರಣೆ ನಡೀತಾ ಇದೆ. ಆದ ಕಾರಣ ಎಲ್ಲರೂ ಸಹಿತ ಅದರಲ್ಲಿ ಭಾಗವಹಿಸುವುದರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕೆನ್ನುವಂಥ ಮಾತಿನೊಂದಿಗೆ ಇವತ್ತು ಒಂದು ಹೆಮ್ಮೆಯ ವಿಷಯ ಅಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನಮ್ಮ ರಾಜ್ಯಕ್ಕೆ ಆಗಮಿಸುವುದರ ಮುಖಾಂತರ ನಾಳೆ 21ನೇ ತಾರೀಕಿಗೆ ವಿಶೇಷವಾಗಿ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವಂಥ ಒಂದು ಒಳ್ಳೆಯ ಅವಕಾಶ ನಮ್ಮ ರಾಜ್ಯಕ್ಕೆ ದೊರೆತಿದೆ. ಆ ದಿಸೆಯಲ್ಲಿ ಅಲ್ಲಿಯೂ ಸಹಿತ ಎಲ್ಲರೂ ಭಾಗವಹಿಸೋದ್ರ ಮುಖಾಂತರ
ಸನ್ಮಾನ್ಯ ನಮ್ಮ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಏನಾದರೂ ಸುಮಾರು 200 ಅಧಿಕ ದೇಶಗಳಲ್ಲಿ ಯೋಗ ದಿನಾಚರಣೆ ಮಾಡ್ತಾ ಇರೋದು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಇಡೀ ಜಗತ್ತಿನಲ್ಲಿ ಯೋಗ ದಿನಾಚರಣೆ ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಯೋಗ ದಿನಾಚರಣೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಯೋಗ ದಿನಾಚರಣೆ ಅಂಗವಾಗಿ ಗಂಗಾವತಿಯ ಎಲ್ಲ ಯೋಗ ಮತ್ತು ಧ್ಯಾನ ಮತ್ತು ಆಧ್ಯಾತ್ಮ ಕೇಂದ್ರಗಳ ಸಹಯೋಗದಲ್ಲಿ ಇವತ್ತಿನ ದಿನ ಯೋಗ ಜಾಗೃತಿ ನಡಿಗೆ ಪ್ರಾರಂಭವಾಗ್ತಾ ಇದೆ ಈಗ. ಆದ್ದರಿಂದ ನಾಗರಿಕ ಬಂಧುಗಳು ಎಲ್ಲರೂ ಈ ಒಂದು ಜಾಗೃತಿ ಭಾಗದ ಒಂದು ಜಾಥಾದಲ್ಲಿ ಭಾಗವಹಿಸಿ ಹಾಗೆ ನಾಳೆ ಬೆಳಗ್ಗೆ 6 ಕಾಲೇಜು ಆವರಣದಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಗಂಗಾವತಿಯಲ್ಲಿ ಇರತಕ್ಕಂಥ ಕಾಲೇಜು ಆವರಣದಲ್ಲಿ ನುರಿತ ಯೋಗ ಪಟುಗಳಿಂದ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸ ಇರುತ್ತೆ. ಆದ್ದರಿಂದ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಯೋಗ ಮಾಡೋದ್ರಿಂದ ರೋಗ ಕಳೆದುಕೊಳ್ಳೋದು ಮತ್ತು ಜೀವನವನ್ನು ಆನಂದಮಯವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯ ಯೋಗವನ್ನು ಪತಂಜಲಿ ಮಹರ್ಷಿಯವರು ಸುಮಾರು 6,000 ವರ್ಷಗಳ ಹಿಂದೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಅನೇಕ ಆಸನಗಳನ್ನು ಪ್ರಾಣಾಯಾಮಗಳನ್ನು ನಮ್ಮ ಮಾನವ ಜನಾಂಗಕ್ಕೆ ನೀಡಿದ್ದಾರೆ. ಯೋಗ ಹಬ್ಬಿದೆ, ಅದು ನಮ್ಮ ಭಾರತೀಯರ ಒಂದು ಹೆಮ್ಮೆಯ ಅಂತ ಹೇಳಬೇಕು. ಜೊತೆಗೆ ಈ ಹೊರದೇಶದವರು ಅತ್ಯಂತ ಆಸಕ್ತಿಯಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾರತೀಯರು ಮತ್ತು ಗಂಗಾವತಿ ಕೊಪ್ಪಳ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಮತ್ತು ಭಾರತ ದೇಶದ ಎಲ್ಲರೂ ದಯವಿಟ್ಟು ಯೋಗಕ್ಕೆ ಬನ್ನಿ, ಧ್ಯಾನಕ್ಕೆ ಬನ್ನಿ, ಆಧ್ಯಾತ್ಮಕ್ಕೆ ಬನ್ನಿ. ನಿಮ್ಮ ಜೀವನವನ್ನು ಆನಂದ ಮತ್ತು ಆರೋಗ್ಯಮಯವಾಗಿ ಕಳೀತಾ ಹೋಗಿ ಇರ್ತಕ್ಕಂಥ ಒಂದು 90-100 ವರ್ಷದ ಜೀವನವನ್ನು ಅಶಾಂತಿ ಮತ್ತು ಅನಾರೋಗ್ಯದಿಂದ ನಾವು ಕಳ್ಕೊಳ್ಳೋದು ಬೇಡ. ಅದು ಅತ್ಯಂತ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಒಂದು ಔಷಧಿ ಅಂತಾರೆ ಯೋಗ. ಹಾಗೂ ಆರ್ಟ್ ಆಫ್ ಲಿವಿಂಗ್ ಮತ್ತು ರಾಮಚಂದ್ರ ಮಿಷನ್, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ, ಪಿರಾಮಿಡ್ ಧ್ಯಾನ, ಸ್ನೇಹ ಬಳಗ, ಯೋಗ ಮತ್ತು ಆಧ್ಯಾತ್ಮಿಕ ಬಳಗದ ಎಲ್ಲರೂ ಸಹಯೋಗದಲ್ಲಿ 8 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯೋಗ ನಡಿಗೆಯ ಮೂಲಕ ಇವತ್ತು ಆರಂಭಿಸ್ತಾ ಇದ್ದೇವೆ. ಈ ಯೋಗ ನಡಿಗೆ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಂದ ಪ್ರಾರಂಭವಾಗಿ ಲೈನ್ಸ್ ಆವರಣದವರೆಗೆ ಇದು ಮುಟ್ಟುತ್ತದೆ. ಅನೇಕ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಲ್ಲಿ ಭಾಗವಹಿಸಿದ್ದಾರೆ. ಜೂನಿಯರ್ ಕಾಲೇಜ್ ಮೈದಾನದಲ್ಲಿ 1,000-1,500 ಹೆಚ್ಚು ಜನರ ಯೋಗ ಸಾಧಕರ ಮಧ್ಯದಲ್ಲಿ ಮತ್ತು ತರಬೇತಿ ಪಡೆದಂಥ ನುರಿತ ಶಿಕ್ಷಕರೊಂದಿಗೆ ನಾಳೆ ದಿನ ಬೆಳಗ್ಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸತಕ್ಕಂಥದ್ದು ನಾಳೆ ಇದೆ. ಜೊತೆಗೆ ನಮ್ಮ ದೇಶದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು ಮೈಸೂರು ಜಿಲ್ಲೆಗೆ ಆಗಮಿಸಿದ್ದು ನಮಗೆ ಭಾಳ ಸಂತಸ ಮತ್ತು ಖುಷಿ ಕೊಟ್ಟಿದೆ. ಜೊತೆಗೆ ನಮ್ಮ ದೇಶದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು ಯಾವ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಯೋಗದ ಒಂದು ದಿನಾಚರಣೆ ಬಗ್ಗೆ ಪ್ರಸ್ತಾಪಿಸಿದಾಗ 185 ಹೆಚ್ಚು ರಾಷ್ಟ್ರಗಳು ಅನುಮೋದನೆ ನೀಡುವುದರ ಮೂಲಕ ಇವತ್ತು ಭಾರತ ದೇಶ ಇವತ್ತು ಇಡೀ ವಿಶ್ವಕ್ಕೆ ಯೋಗ ಗುರು ಆಗಿದೆ.